ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಕಿಚನ್ ಚಾನಲ್. ಇವತ್ತು ನಾನು ಬ್ರೆಡ್ ಬೋಂಡಾ ಮಾಡ್ತಾ ಇದ್ದೀನಿ. ಮಕ್ಕಳಿಗಂತೂ ಈ ಬ್ರೆಡ್ ಬೋಂಡಾ ತುಂಬಾ ಇಷ್ಟ ಆಗುತ್ತೆ, ಹಾಗೆ ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣವಾ. ಬ್ರೆಡ್ ಬೋಂಡಾ ಮಾಡಲಿಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಉಪ್ಪು, ಖಾರದ ಪುಡಿ, ಗರಂ ಮಸಾಲ, ಹಸಿಮೆಣಸಿನಕಾಯಿ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬಟಾಣಿ, ಬೇಯಿಸಿದ ಆಲೂಗಡ್ಡೆ, ಬ್ರೆಡ್, ಹಾಗೆ ಕರೀಲಿಕ್ಕೆ ಎಣ್ಣೆ. ನಾನಿಲ್ಲಿ ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಪ್ಯಾನ್ ಬಿಸಿಯಾಗಿದೆ. ಈಗ ಒಂದು 3-4 ಟೀಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ, ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋ ತನಕ 1 ಮಿನಿಟ್ ಫ್ರೈ ಮಾಡ್ಕೊತಿದ್ದೀನಿ. ಈಗ ಇದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ಹಾಗೆ ಹಸಿ ಬಟಾಣಿ ಹಾಕಿ 1-2 ಮಿನಿಟ್ಸ್ ಫ್ರೈ ಮಾಡ್ತೀನಿ. ಇವಾಗ ಇದಕ್ಕೆ ಬೇಯಿಸಿದ ಆಲೂಗಡ್ಡೆ ಹಾಕಿ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇವಾಗ ಲಾಸ್ಟಿಗೆ ಗರಂ ಮಸಾಲ ಹಾಕ್ತಾಯಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ 1-2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈಗ ಮಸಾಲ ಸ್ಟಫಿಂಗ್ ರೆಡಿಯಾಗಿದೆ. ಈಗ 1 ಸ್ಲೈಸ್ ಬ್ರೆಡ್ ತೊಗೊಂಡು ಅದರದ್ದು 4 ಸೈಡ್ ಎಡ್ಜಸ್ಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ, ಹಾಗೆ ಕಟ್ ಮಾಡ್ಕೊಂಡಿರೋಂಥ ಬ್ರೆಡ್ ಸ್ಲೈಸ್ನ ಈ ಥರ ನೀರಿನಲ್ಲಿ ಹಾಕ್ತಿದ್ದೀನಿ. 1-2 ಸೆಕೆಂಡ್ ಈ ಥರ ನೀರಿನಲ್ಲಿ ಡಿಪ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ಈ ಥರ ಪ್ರೆಸ್ ಮಾಡ್ಕೋಬೇಕು. ಈ ಥರ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಬ್ರೆಡ್ ಸಾಫ್ಟ್ ಆಗುತ್ತೆ. ಈಗ ಮಾಡ್ಕೊಂಡಿರೋಂಥ ಮಸಾಲ ಸ್ಟಫಿಂಗ್ನ ಇದ್ರ ಮಧ್ಯೆ ಇಟ್ಟು ಬ್ರೆಡ್ಡಿಂದ ಕವರ್ ಮಾಡ್ತಾ ಇದ್ದೀನಿ. ನಿಧಾನವಾಗಿ ಕವರ್ ಮಾಡ್ಕೋಬೇಕು, ಇಲ್ಲ ಬ್ರೆಡ್ಡು ಕಟ್ ಆಗೋ ಚಾನ್ಸಸ್ ಇರುತ್ತೆ. ನಿಧಾನವಾಗಿ ಈ ಥರ ಪ್ರೆಸ್ ಮಾಡ್ತಾ ಬಾಲ್ ಶೇಪ್ ಮಾಡ್ಕೋಬೇಕು. ನೋಡಿ ಇವಾಗ ಇದಾಗಿದೆ. ನಾನು ಇಲ್ಲಿ ಆಲ್ರೆಡಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಈಗ ಬ್ರೆಡ್ ಬೋಂಡನ ಹಾಕ್ತಾ ಇದ್ದೀನಿ. ಇದನ್ನು ಗೋಲ್ಡನ್ ಬ್ರೌನ್ ಬರೋ ತನಕನೂ ಡೀಪ್ ಫ್ರೈ ಮಾಡ್ಕೊತಿದ್ದೀನಿ. ಇಷ್ಟು ಕಲರ್ ಬಂದರೆ ಸಾಕು. ನೋಡಿದ್ರಲ್ಲ ಫ್ರೆಂಡ್ಸ್, ಬ್ರೆಡ್ ಬೋಂಡಾ ಎಷ್ಟು ಚೆನ್ನಾಗಾಗಿದೆ. ಒಮ್ಮೆ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.